नमस्कार अमोघा न्यूज के स्वागत नानु सुचित्रा इदीग वार्तेगळ विवर शिरा तालूकु कळ्ळंबेळ्ळ होबळिय हनुमंतनगरदल्लि होबळि मठद जेडीएस कचेरिगे माजी प्रधानी देवेगौडरु मत्तु माजी सीएं एच्डी कुमारस्वामी चालने नीडिदरु। ಶಿರಾ ವಿಧಾನಸಭೆಯ ಉಪಚುನಾವಣೆಯ ಕಾವು ದಿನೇ ದಿನೇ ಏರತೊಡಗಿದೆ। ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ಮೂರು ಪಕ್ಷಗಳ ಅಭ್ಯರ್ಥಿಗಳ ಬೆಂಬಲವಾಗಿ ಆಯಾ ಪಕ್ಷಗಳ ಮುಖಂಡರುಗಳು ವರಿಷ್ಠರುಗಳು ಶಿರಾ ಕ್ಷೇತ್ರದಲ್ಲೇ ಮೊಕ್ಕಾಂ ಮಾಡಿ ಮತದಾರರನ್ನು ತಮ್ಮತ್ತ ಸೆಳೆಯಲು ಕಾರ್ಯತಂತ್ರಗಳನ್ನು ರೂಪಿಸುತ್ತಿದ್ದಾರೆ। ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಮ್ಮ ಪಕ್ಷದ ಅಭ್ಯರ್ಥಿ ಹಾಗೂ ಮಾಜಿ ಸಚಿವ ಬಿ ಸತ್ಯನಾರಾಯಣ ಅವರ ಪತ್ನಿ ಅಮ್ಮಾಜಮ್ಮರನ್ನು ಶತಾಯ ಗತಾಯ ಗೆಲ್ಲಿಸಲು ಇಂದು ಶಿರಾ ಕ್ಷೇತ್ರದ ಅಖಾಡಕ್ಕೆ ಇಳಿದರು। ಶಿರಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಕಳ್ಳಂಬೆಳ್ಳ ಹೋಬಳಿಯ ಹನುಮಂತ ನಗರದಲ್ಲಿ ಹೋಬಳಿ ಮಟ್ಟದ ಜೆಡಿಎಸ್ ಕಚೇರಿಗೆ ದೇವೇಗೌಡರು ಚಾಲನೆ ನೀಡಿದರು। ಈ ಸಂದರ್ಭದಲ್ಲಿ ದೇವೇಗೌಡರು ಮಾತನಾಡಿ, ನನಗೆ ಪಕ್ಷದಲ್ಲಿ ಮುಖಂಡರು ಮುಖ್ಯವಲ್ಲ, ಕಾರ್ಯಕರ್ತರೇ ನನಗೆ ಶ್ರೀರಕ್ಷೆ ಎಂದು ಹೇಳಿ ಪಕ್ಷದಲ್ಲಿ ಇದ್ದವರು ಬೇರೆ ಪಕ್ಷಕ್ಕೆ ಹೋದವರ ಬಗ್ಗೆ ಪರೋಕ್ಷವಾಗಿ ಟೀಕಿಸಿದರು। ಶಿರಾ ಕ್ಷೇತ್ರದ ಶಾಸಕರಾಗಿದ್ದ ಬಿ ಸತ್ಯನಾರಾಯಣ ಅವರನ್ನು ಬಿಜೆಪಿಯವರು ಹಣದ ಆಮಿಷವೊಡ್ಡಿ ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳಲು ಎಷ್ಟು ಪ್ರಯತ್ನಿಸಿದರೂ ಸತ್ಯನಾರಾಯಣ ಅವರು ಜೆಡಿಎಸ್ ನಲ್ಲೇ ಇದ್ದು ಪಕ್ಷ ನಿಷ್ಠೆ ತೋರಿಸಿದರೆಂದು ದೇವೇಗೌಡರು ಬಣ್ಣಿಸಿದರು। ದೇವೇಗೌಡರಿಗೆ ವಯಸ್ಸಾಗಿದೆ, ಮನೆಯಲ್ಲೇ ಇರ್ತಾರೆಂಬ ಭಾವನೆ ಬಂದಿದೆ, ಆದರೆ ದೇವೇಗೌಡರಿಗೆ ವಯಸ್ಸು ಆಗಿರಬಹುದು, ಆದರೆ ಹುಮ್ಮಸ್ಸು ಇದೆ। ಬೇರೆ ಪಕ್ಷದವರು ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೆಸಿದರೆ ನಾನು ಅದನ್ನು ಸಹಿಸುವುದಿಲ್ಲ, ಅವರಿಗೆ ಬೆಂಬಲವಾಗಿ ನಿಂತುಕೊಳ್ಳುವೆ ಎಂದು ಹೇಳಿದರು। ಅಭ್ಯರ್ಥಿ ಅಮ್ಮಾಜಮ್ಮರನ್ನು ಗೆಲ್ಲಿಸಲು ಬೆಂಗಳೂರಿಗೆ ಹೋಗದೆ ಚುನಾವಣೆ ಮುಗಿಯುವವರೆಗೂ ಕ್ಷೇತ್ರದಲ್ಲೇ ವಾಸ್ತವ್ಯ ಮಾಡುವುದಾಗಿ ಪ್ರಕಟಿಸಿದರು। ಯಡಿಯೂರಪ್ಪರವರ ಪುತ್ರ ಶಿರಾ ಕ್ಷೇತ್ರದಲ್ಲಿ ಹಣದ ಹೊಳೆ ಹರಿಸುತ್ತಿದ್ದು ಈ ಹಣವನ್ನು ಸಿಎಂ ರವರ ಪುತ್ರ ಕಷ್ಟಪಟ್ಟು ಸಂಪಾದಿಸಿದ ಹಣವಲ್ಲವೆಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿರವರು ಮಾರ್ಮಿಕವಾಗಿ ತಿರುಗೇಟು ನೀಡಿದರು। ಜನರು ಕಟ್ಟಿರುವ ತೆರಿಗೆ ಹಣವನ್ನು ಬೇಕಾಬಿಟ್ಟಿಯಾಗಿ ವ್ಯಯ ಮಾಡುತ್ತಿದ್ದಾರೆಂದು ಕುಮಾರಸ್ವಾಮಿ ಟೀಕಿಸಿದರು। ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿಯಿಂದ ಜನತೆ ತತ್ತರಿಸಿ ಹೋಗುತ್ತಿದ್ದು ಮಂತ್ರಿಗಳು ಅಲ್ಲಿಗೆ ಹೋಗದೆ ನಿರ್ಲಕ್ಷ್ಯ ಮಾಡುತ್ತಿದ್ದು ಈಗ ಸಿಎಂ ರವರು ಕಾಟಾಚಾರ ವೀಕ್ಷಣೆ ಮಾಡುತ್ತಿದ್ದಾರೆಂದರು। ಕೊಟ್ಟು ಕೊಳ್ಕೊಳ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರು। ಆ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಬಂದಂತ ಸುದ್ದಿಗಳು ಬಹುಶಃ ನೀವು ನೋಡಿದ್ದೀರಿ। ಸತ್ಯನಾರಾಯಣ ಅವರ ಮೇಲೆ ಎಲ್ಲಾ ರೀತಿಯ ಒತ್ತಾಯಗಳನ್ನು ಹಾಕಿದ್ರು, ಸುಮಾರು 40-50 ಕೋಟಿ ಹಣವನ್ನ ಕೊಡ್ಲಿಕ್ಕೆ ತಯಾರಾದರು। ಆದ್ರೆ ಸತ್ಯನಾರಾಯಣ ಅವರು ಯಾವುದೇ ಕಾರಣಕ್ಕೂ ನನ್ನ ಕ್ಷೇತ್ರದ ಜನತೆ ಕಷ್ಟಪಟ್ಟು ನನಗೆ ಶಾಸಕನಾಗಿನ್ ಮಾಡಿದ್ದಾರೆ, ನನ್ನ ಕ್ಷೇತ್ರದ ಜನತೆಗೆ ಅನ್ಯಾಯ ಮಾಡಿ ಮೋಸ ಮಾಡಿ ನಾನು ಅಣುಕೋಸ್ಕರವಾಗಿ ನನ್ನ ಕ್ಷೇತ್ರದ ಜನತೆಯ ಮತವನ್ನ ಮಾರಾಟ ಮಾಡತಕ್ಕಂತ ಹೀನಾಯ ಕೃತ್ಯವನ್ನು ಮಾಡುತ್ತಿಲ್ಲ ಅಂತಕ್ಕಂತ ಅವರ ಮಾತೇನಿದೆ, ಅವರು ಹಣಕ್ಕೆ ಎಂದೂ ಮರಳಾಗಲಿಲ್ಲ, ಹಣದ ಹಿಂದೆ ಹೋಗಲಿಲ್ಲ ಅವರು, ನಿಮ್ಮಂತ ಶ್ರಮಜೀವಿಗಳಿಂದ ಅವರು ಸಂಪಾದನೆ ಮಾಡಿದ್ದಾರೆ। ಮಹಿಳಾ ಅಭ್ಯರ್ಥಿಯಾಗಿರುವ ಅಮ್ಮಾಜಮ್ಮರನ್ನು ಸೋಲಿಸಲು ವಿವಿಧ ಪಕ್ಷಗಳ ಘಟಾನುಘಟಿಗಳೇ ಶಿರಾ ಕ್ಷೇತ್ರದಲ್ಲಿ ಮೊಕ್ಕಾಂ ಮಾಡುತ್ತಿದ್ದಾರೆಂದು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಲೇವಡಿ ಮಾಡಿದರು। ಈ ಕ್ಷೇತ್ರದಲ್ಲಿ ಅಮ್ಮಾಜಮ್ಮರಿಗೆ ಅನುಕಂಪದ ಮತಗಳ ಜೊತೆಗೆ ಪಕ್ಷದ ಮತಗಳು ಬೀಳಲಿದೆ ಎಂದರು। ಕಾಂಗ್ರೆಸ್ ಅಭ್ಯರ್ಥಿ ಜಯಚಂದ್ರ ಯಾವುದೇ ಅಭಿವೃದ್ಧಿ ಮಾಡಿಲ್ಲವೆಂದರು। ಇವತ್ತು ಕೂಡ ಏನೂ ಆಗಿಲ್ಲ ಅವ್ರ ಕಡೆಯಿಂದಲೇ, ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಸುಮ್ಮನೆ ಘೋಷಣೆ ಮಾಡ್ಕೊಬೇಕು ಅಷ್ಟೇ ಬಿಟ್ರೆನ ಅವರಿಂದ ಇದೋವರೆಗೂ ಈ ಕ್ಷೇತ್ರಕ್ಕೆ ಯಾವುದು ಡೆವಲಪ್ಮೆಂಟ್ ಬಂದಾಗ ಜೀರೋ। ಸೊ ಇರೋ ಬರೋ ವಿಚಾರದಲ್ಲಿ ಜನಗಳಿಗೆ ಕೂಡ ಕೇಳ್ಕೊಂಡ್ರೆ ಸಾಮಾನ್ಯ ಜನ ಕೇಳೋದು ಕೂಡ ಅವ್ರು ಹೇಳ್ತಾರೆ 100% ಸತ್ಯನಾರಾಯಣ ಶಕ್ತಿ ಮೇಲೆ ಕೆಲಸ ಮಾಡೋರೆ, ಇವತ್ತು ಅಲ್ಲಿ ನಮ್ಮ ತಾಲೂಕು ಹೊಸ ಆಫೀಸ್ಗಳಾಗ್ಬೋದು, ಬಸ್ ಸ್ಟ್ಯಾಂಡ್ ಆಗ್ಬೋದು, ಎಲ್ಲನೂ ಕೂಡ ಮಾಡಿದಂಥದ್ದು ಸತ್ಯನಾರಾಯಣ ಕಾಲದಲ್ಲಿ ಬಿಟ್ಟರೆ ಇನ್ನು ಯಾವ ಕಾಲದಲ್ಲೂ ಕೂಡ ಇಲ್ಲಿ ಕೆಲಸ ಆಗಿಲ್ಲ, ಇನ್ನು ಹೆಚ್ಚಿನ ಕೆಲಸ ಮಾಡಬೇಕು ಅಂದರೆ ಒಂದು ಶಕ್ತಿ ಕೊಡಿ ಅಂತ ನಾವು ಜನಗಳಿಗೆ ಕೇಳ್ತಾ ಇದ್ವಿ, ಸಾಲ ಮನ್ನಾ ಮಾಡಿದ್ವಿ। ಶಿರಾದಲ್ಲಿ 87 ಕೋಟಿ ರೂಪಾಯಿ 87 ಕೋಟಿ ಸಾಲ ಮನ್ನಾ ಆಗಿದೆ ರೈತರದ್ದು, ಸುಮಾರು 17,000 ಕುಟುಂಬಗಳಿಗೆ ಬಗರುಕುಮ್ಮಲ್ ಉಳುಮೆ ಚುಟ್ಟಿ ಕೊಟ್ಟಿರುವಂತಹ ಕೀರ್ತಿ ಸತ್ಯನಾರಾಯಣಗೆ ಹೋಗ್ತದೆ। ಇನ್ನು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಅಂಜಿನಪ್ಪ ಮಾತನಾಡಿ, ಹೋಬಳಿ ಮಟ್ಟದಲ್ಲಿ ಪಕ್ಷದ ಕಚೇರಿ ಆರಂಭಿಸುವ ಮೂಲಕ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಲಾಯಿತೆಂದರು।
ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್, ಜೆಡಿಎಸ್ ಮುಖಂಡ ಸಿಆರ್ ಉಮೇಶ್, ನೆಲಮಂಗಲ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ, ಜೆಡಿಎಸ್ ಜಿಲ್ಲಾ ಕಾರ್ಯದರ್ಶಿ ಟಿಆರ್ ನಾಗರಾಜ್, ಗ್ರಾಮಾಂತರ ಕ್ಷೇತ್ರದ ಮುಖಂಡರಾದ ಹಾಲನೂರು ಅನಂತ್, ಹಿರೇಹಳ್ಳಿ ಮಹೇಶ್, ಬೈರೇಗೌಡ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಅವರೊಂದಿಗೆ ವರದಿಗಾರ ಮಾರುತಿ ಪ್ರಸಾದ್. ಶಿಡ್ಲಘಟ್ಟದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನು ಶಾಸಕರನ್ನಾಗಿ ಆಯ್ಕೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬ ಕಾರ್ಯಕರ್ತರ ಮೇಲಿದೆ ಎಂದು ಸಚಿವ ಡಾಕ್ಟರ್ ಸುಧಾಕರ್ ಕರೆ ನೀಡಿದರು. ಪಕ್ಷ ಸಂಘಟನೆ ಸೇರಿದಂತೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಶಿಡ್ಲಘಟ್ಟದಿಂದ ಬಿಜೆಪಿ ಅಭ್ಯರ್ಥಿಯನ್ನು ಶಾಸಕರನ್ನಾಗಿ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ದುಡಿಯಬೇಕೆಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕರೆ ನೀಡಿದರು. ನಗರದ ಹೊರವಲಯದ ಹಂಡಿಗನಾಳದ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ಬಿಜೆಪಿ ವತಿಯಿಂದ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಮತದಾರರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕೇಂದ್ರ ಹಾಗೂ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ಸರ್ಕಾರದ ಭವಿಷ್ಯದ ದೃಷ್ಟಿಯಿಂದ ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಚಿದಾನಂದ ಗೌಡರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡುವಂತೆ ಮನವಿ ಮಾಡಿದರು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಾಗೂ ಬಿಎಸ್ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನು ಮುಂದಿಟ್ಟುಕೊಂಡು ಮುಂದಿನ ಚುನಾವಣೆಗಳನ್ನು ಎದುರಿಸಲಾಗುವುದು. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಸೇರಿದಂತೆ ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗಾಗಿ ಪ್ರತಿಯೊಬ್ಬರು ಶ್ರಮಿಸಬೇಕು. ಬಿಜೆಪಿಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನು ಪ್ರಮುಖನೇ. ಹಾಗಾಗಿ ಅಭ್ಯರ್ಥಿಯೇ ಬಂದು ಮತಯಾಚಿಸಬೇಕಾಗಿಲ್ಲ, ಬದಲಿಗೆ ನಾವೇ ಅಭ್ಯರ್ಥಿ ಎನ್ನುವ ಭಾವನೆಯಿಂದ ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ಮತಯಾಚಿಸಬೇಕೆಂದು ಹೇಳಿದರು. ಕಳೆದ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿ ಹೋದ ಜೆಡಿಎಸ್ ಅಭ್ಯರ್ಥಿ ಗೆದ್ದ ನಂತರ ಪದವೀಧರ ಕ್ಷೇತ್ರಕ್ಕಾಗಲಿ ಅಥವಾ ತಮ್ಮದೇ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಮೂಲಭೂತ ಸವಲತ್ತುಗಳ ಸಮಸ್ಯೆ ಬಗೆಹರಿಸುವುದಕ್ಕಾಗಲಿ ಯಾವುದೇ ಶ್ರಮ ವಹಿಸಲಿಲ್ಲವಾದರೂ ಆರು ವರ್ಷಗಳ ನಂತರ ಇದೀಗ ಮತದಾರರ ಬಳಿ ಬರುತ್ತಿದ್ದಾರೆ. ಇಂತಹವರನ್ನು ತಿರಸ್ಕರಿಸಿ ಹಲವಾರು ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿರುವ ಬಿಜೆಪಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತೆ ಮನವಿ ಮಾಡಿದರು. ರಾಮಲಿಂಗಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೇಶವ ಪ್ರಸಾದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರಳುಕೊಂಡೆ ಕೃಷ್ಣಮೂರ್ತಿ, ಗ್ರಾಮೀಣ ವಿಭಾಗೀಯ ಕಾರ್ಯದರ್ಶಿ ಕಾಂತರಾಜ್, ನಗರ ಮಂಡಲ ಅಧ್ಯಕ್ಷ ಎಸ್ ರಾಘವೇಂದ್ರ, ಮುಖಂಡರಾದ ನಾರ್ತ್ ಈಸ್ಟ್ ಸುರೇಶ್ ಮತ್ತಿತರರು ಇದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಜೆಡಿಎಸ್ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೆದರೆ ತಾವು ಸಿಡಿದೇಳಲು ಸಿದ್ಧ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಚಂಗಾವರದಲ್ಲಿ ಗುಡುಗಿದರು. ಜೆಡಿಎಸ್ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೆದರೆ ಸಿಡಿದೇಳಲು ಸಿದ್ಧ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಗುಡುಗಿದರು. ಶಿರಾ ತಾಲೂಕು ಗೌಡಗೆರೆ ಹೋಬಳಿ ಚಂಗಾವರದಲ್ಲಿ ಜೆಡಿಎಸ್ನ ಹಿಂದುಳಿದ ವರ್ಗಗಳ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮಾವೇಶದಲ್ಲಿ ಮಾತನಾಡಿದ ದೇವೇಗೌಡರು, ಕೆಆರ್ ಪೇಟೆಯ ಚುನಾವಣೆಯಲ್ಲಿ ಜೆಡಿಎಸ್ ಮುಗಿಸಿದಂತೆ ಇಲ್ಲೂ ಮುಗಿಸಲು ಬಿಜೆಪಿ ತಂತ್ರಗಾರಿಕೆ ನಡೆಸಿದರೆ ಅದು ಇಲ್ಲಿ ನಡೆಯುವುದಿಲ್ಲವೆಂದರು. ಪ್ರಧಾನಿ ಆಗಿದ್ದಾಗ ಮಹಿಳೆಯರಿಗೆ ಶೇಕಡ 33% ರಾಜಕೀಯ ಶಕ್ತಿ ನೀಡಿದ್ದನ್ನು ಸ್ಮರಿಸಿಕೊಂಡು ಬೇರೆ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಎಲ್ಲಿದೆ ಎಂದು ಪ್ರಶ್ನಿಸಿದರು. ಮಾಜಿ ಸಚಿವ ಎಚ್ ಡಿ ರೇವಣ್ಣರವರು ಬಿಜೆಪಿ ಸರ್ಕಾರವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಲೂಟಿಕೋರ ಸರ್ಕಾರವಾಗಿದೆ ಎಂದು ಲೇವಡಿ ಮಾಡಿ ಕೊರೋನಾ ಹೆಸರಿನಲ್ಲಿ ಖಾಸಗಿ ಆಸ್ಪತ್ರೆಗಳು ಬಡಬಗ್ಗರಿಂದ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡುತ್ತಿದೆ ಎಂದು ಆರೋಪಿಸಿದರು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಜೆಡಿಎಸ್ ಅಭ್ಯರ್ಥಿ ಅಮ್ಮಜಮ್ಮರನ್ನು ಗೆಲ್ಲಿಸಲು ಕಾರ್ಯಕರ್ತರು ಶ್ರಮಿಸಬೇಕೆಂದು ಕರೆ ನೀಡಿದರು. ಬಿ ಸತ್ಯನಾರಾಯಣ ಅವರು ಕ್ಷೇತ್ರದಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನ
ಜನರಿಗೆ ಮಾಹಿತಿ ನೀಡಿ ಎಂದರು. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ, ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ, ಶಾಸಕರುಗಳಾದ ಗೌರಿಶಂಕರ್, ಎಂ ವಿ ವೀರಭದ್ರಯ್ಯ, ಮುಖಂಡರಾದ ಸಿಆರ್ ಉಮೇಶ್, ಉಗ್ರೇಗೌಡ, ಸತ್ಯಪ್ರಕಾಶ್, ಅಭ್ಯರ್ಥಿ ಅಮ್ಮಾಜಮ್ಮ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. 80,000 ಶಿಕ್ಷಕರ ಪದೋನ್ನತಿ ಕಾರ್ಯಕ್ಕೆ ಚಾಲನೆ ಕೊಡಿಸುವುದಾಗಿ ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಾಬು ಗುಬ್ಬಿಯಲ್ಲಿ ಹೇಳಿದ್ದಾರೆ. ರಾಜ್ಯದಲ್ಲಿ 10,000 ಶಿಕ್ಷಕರ ಹುದ್ದೆಗೆ ಭರ್ತಿಗೆ ಆಗ್ರಹಿಸುವ ಜೊತೆಗೆ 1.5 ಲಕ್ಷ ಉದ್ಯೋಗ ನೇಮಕಾತಿ ಆರಂಭಿಸಿ ಪದವೀಧರರ ನೇಮಕಕ್ಕೆ ಒತ್ತಾಯಿಸುವ ಕೆಲಸ ಮಾಡುವುದಾಗಿ ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಾಬು ತಿಳಿಸಿದರು. ಗುಬ್ಬಿ ಪಟ್ಟಣದ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 80,000 ಶಿಕ್ಷಕರ ಪದೋನ್ನತಿ ಕಾರ್ಯಕ್ಕೆ ಚಾಲನೆ ನೀಡುವ ಕೆಲಸ ನನ್ನ ಗೆಲುವಿನ ದಿನದಿಂದಲೇ ಆರಂಭಿಸಿ ಇಂಜಿನಿಯರಿಂಗ್ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಸ್ವ ಉದ್ಯೋಗ ಕಲ್ಪಿಸುವ ಕಾರ್ಯವನ್ನು ಸರ್ಕಾರದಿಂದ ಯೋಜನೆ ಮೂಲಕ ಜಾರಿಗೆ ತರುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಭಾಗದ ಪದವೀಧರರಿಗೆ ವಿಶೇಷ ಆದ್ಯತೆ ಕಲ್ಪಿಸುವ ಜೊತೆಗೆ ಎಲ್ಲ ರಂಗದಲ್ಲೂ ಗ್ರಾಮೀಣ ಅಭ್ಯರ್ಥಿಯಾಗಿಯೇ ಗುರುತಿಸುವ ಕೆಲಸ ಮಾಡಲಾಗುವುದು. ಆಯಾ ಕಾಲಕ್ಕೆ ಪದವೀಧರರಿಗೆ ಸರ್ಕಾರ ಉದ್ಯೋಗ ನೀಡುವ ಕೆಲಸ ಸರ್ಕಾರ ಮಾಡಬೇಕು. ಈ ಜೊತೆಗೆ ಸ್ವಯಂ ಉದ್ಯೋಗ ಒದಗಿಸುವ ಜವಾಬ್ದಾರಿಯನ್ನು ಸರ್ಕಾರಕ್ಕೆ ತಿಳಿಸಲಾಗುವುದು ಎಂದ ಅವರು, ಈ ಹಿಂದೆ ವಿಧಾನ ಪರಿಷತ್ ಸದಸ್ಯನಾಗಿ ಶಿಕ್ಷಕರ ಸಮಸ್ಯೆ ಬಗೆಹರಿಸುವಲ್ಲಿ ಕೇವಲ 6 ತಿಂಗಳು ಅವಧಿ ಪಡೆದಿದ್ದೆ. ಕೊರೋನಾ ವಾರಿಯರ್ಸ್ ಗಳೆಂದು ಗುರುತಿಸಲು ಆಗ್ರಹಿಸಲಾಗಿತ್ತು ಎಂದರು. ಕಾಂಗ್ರೆಸ್ ಮೊದಲಿನಿಂದಲೂ ಬಡವರ ಪರ ನಿಂತಿದೆ. ಬುದ್ಧಿಜೀವಿಗಳನ್ನೇ ಹೊಂದಿದ ರಾಷ್ಟ್ರೀಯ ಪಕ್ಷಕ್ಕೆ ಪದವೀಧರರು ಮತ ನೀಡಲಿದ್ದಾರೆ. ಆಗ್ನೇಯ ಕ್ಷೇತ್ರದ ಮತದಾರರು ಚಿಂತನಶೀಲರಾಗಿದ್ದು ಬಿಜೆಪಿಯ ವೈಫಲ್ಯ ಕಣ್ಣಾರೆ ಕಂಡಿದ್ದಾರೆ. ಕಾಂಗ್ರೆಸ್ ಎಂದಿಗೂ ಪದವೀಧರರ ಪರ ನಿಂತಿದೆ. ಉದ್ಯೋಗ ಸೃಷ್ಟಿಯಲ್ಲೂ ಕಾಂಗ್ರೆಸ್ ಸರ್ಕಾರ ಮಹತ್ತರ ಸಾಧನೆ ಮಾಡಿದೆ. ಗುಬ್ಬಿ ತಾಲೂಕಿನ ಮತದಾರರು ನನ್ನನ್ನು ಬೆಂಬಲಿಸಿ ಮಹತ್ವ ಕೆಲಸಗಳಿಗೆ ಆಶೀರ್ವದಿಸಲಿದ್ದಾರೆ. ಈ ಜೊತೆಗೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಶ್ರಮಿಸುವಂತೆ ಮನವಿ ಮಾಡಿದರು. ಮೊದಲನೇದಾಗಿ ಅತಿಥಿ ಉಪನ್ಯಾಸಕ ವಿಚಾರ ಮಾತಾಡಬೇಕಂದ್ರೆ ಮಾರ್ಚಿ ತಿಂಗಳ ನಂತರ ಕೆಲವು ಕಾಲೇಜುಗಳಲ್ಲಿ ಮಾರ್ಚಿ ತಿಂಗಳಲ್ಲಿ ಅರ್ಧ ಸಂಬಳ ಕೊಟ್ಟರೆ ಪೂರ್ತಿ ಸಂಬಳ ಕೊಟ್ಟಿಲ್ಲ. ಅದಾದ್ಮೇಲೆ ಇಲ್ಲಿವರೆಗೂ ಕೋವಿಡ್ ಕಾರಣಕ್ಕೆ ಕಾಲೇಜುಗಳು ಓಪನ್ ಆಗಿಲ್ಲ ಅಂತೇಳಿ ಅತಿಥಿ ಉಪನ್ಯಾಸಕರಿಗೆ ವೇತನವನ್ನ ಅಂದ್ರೆ ಗೌರವಧನವನ್ನ ಪಾವತಿ ಮಾಡಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದೆ, ಮಾರ್ಚಿ ತಿಂಗಳಲ್ಲೂ ಪೂರ್ಣ ಸಂಬಳ ಕೊಡಬೇಕು ಅತಿಥಿ ಉಪನ್ಯಾಸಕರಿಗೆ, ಯಾಕೆಂದ್ರೆ ಕೆಲವು ಕಡೆ 15 ದಿವಸ ಬಿಟ್ಟಿದ್ದಾರೆ. ಮತ್ತೆ ಹಣ ಬಿಡುಗಡೆ ಆಗಿದ್ದಂಥದ್ದು ಪ್ರಾಂಶುಪಾಲರ ಖಾತೆಯಲ್ಲಿ ಹಾಗೆ ಉಳ್ಕೊಂಡಿದೆ. ಬಹುತೇಕ ಕಾಯಿಗಳಲ್ಲಿ ಪ್ರಾಂಶುಪಾಲರ ಖಾತೆಯಲ್ಲಿ ಹಣವನ್ನು ಹಾಗೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಮಾರ್ಚಿ ತಿಂಗಳು ಪೂರ್ಣ ಸಂಬಳ ಕೊಡಬೇಕು. ಕೋವಿಡ್ ವಿಶೇಷ ಪರಿಸ್ಥಿತಿ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಅಲ್ಲಿಂದ ಇಲ್ಲಿವರೆಗೂ ಏನು ಅತಿಥಿ ಉಪನ್ಯಾಸಕರಿದ್ದಾರೆ ಅವ್ರಿಗೆ ಈಗಾಗಲೇ ಅಲೋಕೇಷನ್ ಇದೆ, ಬಜೆಟ್ ಅಲೋಕೇಷನ್ ಇದೆ. ಅವ್ರಿಗೆ ವೇತನವನ್ನು ಪಾವತಿ ಮಾಡಬೇಕು ಅಂತೇಳಿ ನಾನೇ ಪತ್ರ ಬರೆದಿದ್ದೀನಿ, ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದೀನಿ. ಇದಾದಮೇಲೆ ನಮ್ಮ ಸಿ ಎಲ್ ಪಿ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಕುರಿತು ಮಾತಾಡಿದ್ದಾರೆ. ಆ ಸದನದಲ್ಲಿ ಪ್ರಶ್ನೆ ಎತ್ತದಂಥ ಸಮಯದಲ್ಲಿ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟರು ಪರಿಗಣಿಸ್ತೇವೆ ಅಂತೇಳಿ, ಇದುವರೆಗೂ ಪರಿಗಣಿಸಿಲ್ಲ. ಕಾಂಗ್ರೆಸ್ ಪಕ್ಷದ ಒತ್ತಾಯ ಇದೆ ಅತಿಥಿ ಉಪನ್ಯಾಸಕರಿಗೆ ಕೂಡ ವೇತನವನ್ನು ಪಾವತಿ ಮಾಡಬೇಕು, ಅದೊಂದು ಕಡೆ. ಇನ್ನು ಈ ಸಂದರ್ಭದಲ್ಲಿ ಗುಬ್ಬಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಎಲ್ ನರಸಿಂಹಯ್ಯ, ಜಿಲ್ಲಾ ಕಾರ್ಯದರ್ಶಿ ಬಿ ಆರ್ ಭರತ್ ಗೌಡ, ಪಟ್ಟಣ ಪಂಚಾಯತಿ ಸದಸ್ಯ ಮೊಹಮ್ಮದ್ ಸಾದಿ, ಮುಖಂಡರಾದ ಹೊನ್ನಗಿರಿಗೌಡ, ಸಲೀಂ ಪಾಷಾ, ವಿಜಯ್ ಕುಮಾರ್, ವಿನಯ್, ಸಿ ಕೆ ಗೌಡ ಇತರರು ಇದ್ದರು. ದೇವನಹಳ್ಳಿಯಲ್ಲಿ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ಜನಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿಯ ಆವತಿ ಗ್ರಾಮದ ಅನಂತ ವಿದ್ಯಾನಿಕೇತನ ಶಾಲಾ ಸಭಾಂಗಣದಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ರೈತ ಮೋರ್ಚಾ ಹಾಗೂ ಜಿಲ್ಲಾ ಬಿಜೆಪಿ ವತಿಯಿಂದ ರೈತ ಮೋರ್ಚಾ ಜನಜಾಗೃತಿ ಅಭಿಯಾನ, ಗೋಪೂಜೆ, ಟ್ರ್ಯಾಕ್ಟರ್ ಪೂಜೆ ಹಾಗೂ ಅಭಿನಂದನಾ ಪತ್ರ ವಿತರಣೆ ಕಾರ್ಯಕ್ರಮ ನಡೆಯಿತು. ಅಕ್ಟೋಬರ್ 28 ಬುಧವಾರ ನಡೆಯುವ ಬೆಂಗಳೂರು ಪದವೀಧರ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಪುಟ್ಟಣ್ಣರವರ ಪರ ಮತಯಾಚನೆ ಮಾಡಲು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಹಾಗೂ ಮಾಜಿ ಎಂಎಲ್ಸಿ ಸಿದ್ದರಾಜುರವರ ಅಧ್ಯಕ್ಷತೆಯಲ್ಲಿ ನಡೆಯುವುದರ ಜೊತೆಗೆ ರೈತ ಮೋರ್ಚಾ ವತಿಯಿಂದ ಜನಜಾಗೃತಿ ಅಭಿಯಾನ, ಗೋಪೂಜೆ, ಟ್ರ್ಯಾಕ್ಟರ್ ಪೂಜೆ ಕಾರ್ಯಕ್ರಮ ನಡೆಯಿತು. 36 ವಿಧಾನಸಭಾ ಕ್ಷೇತ್ರ ಮತ್ತು 5 ಲೋಕಸಭಾ ಕ್ಷೇತ್ರ ಒಳಗೊಂಡಂತೆ 1 ವಿಧಾನಸಭಾ ಪರಿಷತ್ ಶಿಕ್ಷಕರ ಕ್ಷೇತ್ರವಾಗಿದ್ದು ಎಲ್ಲ ತಾಲೂಕಿಗೂ ಅಭ್ಯರ್ಥಿ ಓಡಾಡಿ ಮತಯಾಚನೆ ಮಾಡುವುದು ಕಷ್ಟವಾಗಿದ್ದರಿಂದ ಪಕ್ಷದ ಮುಖಂಡರು ಜವಾಬ್ದಾರಿ ವಹಿಸಿ ಪುಟ್ಟಣ್ಣರವರ ಪರ ಮತಯಾಚನೆ ಮಾಡುತ್ತಿದ್ದೇವೆ. ಈ ಹಿಂದೆ 4 ಬಾರಿ ಬಿಜೆಪಿ ತೆಕ್ಕೆಯಲ್ಲಿದ್ದ ಶಿಕ್ಷಕರ ಕ್ಷೇತ್ರ ನಂತರ ಪುಟ್ಟಣ್ಣರವರು ಬಂದ ಮೇಲೆ ಜೆಡಿಎಸ್ ಪಾಲಾಗಿತ್ತು. ಈಗ ಪುಟ್ಟಣ್ಣ ಬಿಜೆಪಿ ಅಭ್ಯರ್ಥಿಯಾಗಿರುವುದರಿಂದ ಮತ್ತೆ ನಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವುದರಲ್ಲಿ ನಾವು ಶ್ರಮ ವಹಿಸಬೇಕಿದೆ. ಇದಕ್ಕೆ ಪ್ರತಿಫಲವಾಗಿ ಪುಟ್ಟಣ್ಣರವರು ಅತ್ಯಧಿಕ ಮತಗಳ ಅಂತರದಿಂದ ಜಯಗಳಿಸಬೇಕಿದೆ. ಶಿಕ್ಷಕರ ಮೇಲಿನ ಅಪಾರ ಕಾಳಜಿ ಮತ್ತು ಕಳೆದ 18 ವರ್ಷಗಳಿಂದ ಸರ್ಕಾರಕ್ಕೆ ಶಿಕ್ಷಕರ ಪರವಾದ ಧ್ವನಿಯಾಗಿದ್ದರು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಹಾಗೂ ಮಾಜಿ ಎಂಎಲ್ಸಿ ಸಿದ್ದರಾಜುರವರು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಲೋಕೇಶ್ ಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಎ ವಿ ನಾರಾಯಣ ಸ್ವಾಮಿ,
ಅಧಿಕಾರಿ ಕೋಲಾರ ಉಸ್ತುವಾರಿ ಪುಷ್ಪ ಶಿವಶಂಕರ್ ಎಸ್ಟಿ ಮೋರ್ಚಾ ಅಧ್ಯಕ್ಷ ಮಂಜುನಾಥ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ವಿಮಲಾ ಶಿವಕುಮಾರ್ ಇನ್ನು ಹಲವು ಪದಾಧಿಕಾರಿಗಳು ಹಾಜರಿದ್ದರು ಚಿಕ್ಕನಾಯಕನಹಳ್ಳಿ ದೀನಂ ಶ್ರೀ ಭವನದಲ್ಲಿ ನವರಾತ್ರಿ ಪ್ರಯುಕ್ತ ಯಕ್ಷಗಾನ ವೃತ್ತ ಕಾರ್ಯಕ್ರಮ ನಡೆಯಿತು ತುಳುನಾಡಿನ ಕೋಗಿಲೆ ಎಂದೇ ಪ್ರಸಿದ್ಧರಾಗಿರುವ ಪಟ್ಲ ಸತೀಶ್ ಶೆಟ್ಟಿ ಅವರು ನಮ್ಮ ತಾಲೂಕಿನಲ್ಲಿ ಬಂದು ಕಾರ್ಯಕ್ರಮ ಕೊಡುತ್ತಿರುವುದು ನಮಗೆ ಹೆಮ್ಮೆ ವಿಷಯವಾಗಿದೆ ಎಂದು ಡಿವೈಎಸ್ಪಿ ರವೀಶ್ ಅವರು ತಿಳಿಸಿದರು ಚಿಕ್ಕನಾಯಕನಹಳ್ಳಿ ಪಟ್ಟಣದ ಶ್ರೀಮಂತಾರ ಲಕ್ಕಮ್ಮದೇವಿ ಅವರ ಕಮಿಟಿಯಿಂದ ನವರಾತ್ರಿ ಪ್ರಯುಕ್ತ ಯಕ್ಷಗಾನ ಮೃತ ಕಾರ್ಯಕ್ರಮವು ದೀನಂ ಶ್ರೀ ಭವನದಲ್ಲಿ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ರವೀಶ್ ಅವರು ಪಟ್ಲ ಸತೀಶ್ ಅವರ ಕಾರ್ಯಕ್ರಮದ ದಿನಾಂಕ ಪಡೆಯಲು ವರ್ಷಗಳೇ ಬೇಕಾಗುತ್ತದೆ ಅಂತಹುದರಲ್ಲಿ ನಮ್ಮ ತಾಲೂಕಿಗೆ ಇವರು ಬಂದು ಕಾರ್ಯಕ್ರಮ ನಡೆಸುತ್ತಿರುವುದು ನಮ್ಮ ಭಾಗ್ಯವೇ ಸರಿ ಇವರು ಸಣ್ಣ ವಯಸ್ಸಿನಲ್ಲಿಯೇ 41 ರಾಷ್ಟ್ರಗಳಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಇವರ ಕಂಠಸಿರಿಯಲ್ಲಿ ಯಕ್ಷಗಾನ ಪದಗಳನ್ನು ಕೇಳುವುದು ಒಂದು ಸೊಗಸು ನಮ್ಮ ಜನರಿಗೆ ಇವರ ಕಂಠಸಿರಿಯನ್ನು ಪರಿಚಯ ಮಾಡಿಕೊಳ್ಳುವ ಹಂಬಲ ನನಗಿತ್ತು ಅದು ಇಂದು ಈಡೇರಿದೆ ಎಂದು ತಿಳಿಸಿದರು ಜತೆಯಾಗೆ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ದೀನಂ ಶ್ರೀ ಭವನದಲ್ಲಿ ಸುಮಾರು 2 ಗಂಟೆಗಳಿಗೂ ಹೆಚ್ಚು ಕಾಲ ಯಕ್ಷಗಾನ ಪದಗಳನ್ನು ಸತೀಶ್ ಅವರು ಹಾಗೂ ಅವರ ತಂಡದವರು ನಡೆಸಿಕೊಟ್ಟರು ನೂರಾರು ಜನ ಕಲಾಭಿಮಾನಿಗಳು ಇವರ ಕಂಠಸಿರಿಗೆ ಮನಸೋತ್ತರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಂಪ್ರದಾಯಿಕ ಕರಿಕಂಬಳಿ ಹಾಗೂ ಕಲ್ಪತರುನಾಡಿನ ಹೆಮ್ಮೆಯ ಕೊಬ್ಬರಿಯ ಇವರನ್ನು ಸನ್ಮಾನಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಶ್ರೀಮಧರ ಲಕ್ಕಮ್ಮ ದೇವಾಲಯದ ಕಮಿಟಿಯ ಹಾಗೂ ಕಾರ್ಯಕ್ರಮದ ಆಯೋಜಕ ಲಕ್ಷ್ಮೀಶ್ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ನಾಗರಾಜ್ ರಾವ್ ಪಿಬಿ ಪರಮೇಶ್ ಪುರಸಭಾ ಸದಸ್ಯ ಮಲ್ಲಿಕಾರ್ಜುನ್ ಸ್ವಾಮಿ ಮಹದೇ ಹುಸೇನ್ ಗುಂಡ ಕಲಾವಿದ ಶೆಟ್ಟಿಕೆರೆ ನಟರಾಜ್ ಅವರು ಉಪಸ್ಥಿತರಿದ್ದರು ಮಹಾಮಾರಿ ಕೊರೋನಾವನ್ನ ದೂರ ಮಾಡಲು ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ ಎಂದು ಡಿವೈಎಸ್ಪಿ ಚಂದನ್ ಕುಮಾರ್ ತಿಳಿಸಿದರು ಕೊರೋನಾ ವಿರುದ್ಧ ಹೋರಾಟದಲ್ಲಿ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದ್ದು ಮಹಾಮಾರಿ ದೂರ ಮಾಡಲು ಸಾರ್ವಜನಿಕರು ಎಚ್ಚರ ವಹಿಸಬೇಕೆಂದು ತಿಪಟೂರು ಡಿವೈಎಸ್ಪಿ ಚಂದನ್ ಕುಮಾರ್ ತಿಳಿಸಿದರು ತಿಪಟೂರು ನಗರಸಭೆ ವೃತ್ತದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಅರಿವು ಜಾಥಾದಲ್ಲಿ ಮಾತನಾಡಿದ ಅವರು ಕೋವಿಡ್ ಕೊರೋನಾ ಮಹಾಮಾರಿ ಎಲ್ಲಾ ಕಡೆ ಹರಡುತ್ತಿದ್ದು ವಿಜಯದಶಮಿ ಹಾಗೂ ಆಯುಧ ಪೂಜೆ ಹಬ್ಬಗಳು ಇರುವುದರಿಂದ ಜನದಟ್ಟಣೆ ಪ್ರದೇಶಗಳಲ್ಲಿ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು ಸಾಮಾಜಿಕ ಅಂತರ ಕಾಯ್ದುಕೊಂಡು ಸ್ಯಾನಿಟೈಸರ್ ಬಳಸಬೇಕು ಆಗ ಮಾತ್ರ ಕೊರೋನಾ ಮಹಾಮಾರಿಯಿಂದ ರಕ್ಷಣೆ ಪಡೆಯಲು ಸಾಧ್ಯವಾಗುತ್ತದೆ ಏನು ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಎರಡನೇದು ಮಾಸ್ಕ್ ಧರಿಸುವುದು ಮೂರನೇದು ನಿಮ್ಮ ಕೈಗಳನ್ನು ಅವಾಗವಾಗ ಸ್ಯಾನಿಟೈಸ್ ಮಾಡಿಕೊಳ್ಳುವುದು ಈ ಮೂರನ್ನ ಮಾಡಿ ಕೊರೋನಾವನ್ನ ದೂರ ಇಡಬಹುದು ಅಂತ ಹೇಳಿ ನಮ್ಮ ಎಲ್ಲಾ ಜನಸಾಮಾನ್ಯರಲ್ಲಿ ಅದೇ ರೀತಿ ಈಗೇನು ನಮ್ಮ ಹಬ್ಬ ಹರಿದಿನಗಳು ಬರ್ತಾ ಇದ್ದಾವೆ ಈ ದಿನಗಳಲ್ಲಿ ಈ ಕರೋನಾ ರೈಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ತಾಲೂಕು ಆಡಳಿತದವರು ಮತ್ತು ನಾವೆಲ್ಲ ಸಿಬ್ಬಂದಿಗಳು ಸೇರಿ ಒಂದಷ್ಟು ಕಾರ್ಯ ರೂಪಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ತಹಶೀಲ್ದಾರ್ ಚಂದ್ರಶೇಖರಯ್ಯ ಮಾತನಾಡಿ ಕೊರೋನಾ ಸರ್ಕಾರದ ನಿಯಂತ್ರಣ ಮೀರಿ ಹರಡುತ್ತಿದ್ದು ನಾಗರಿಕರು ನಿಮ್ಮ ಜೀವ ಆರೋಗ್ಯದ ಮೇಲೆ ಎಚ್ಚರ ವಹಿಸಬೇಕು ನಿಮ್ಮ ಅಜಾಗರೂಕತೆ ಹಾಗೂ ನಿರ್ಲಕ್ಷ್ಯ ನಿಮ್ಮ ಅಮೂಲ್ಯವಾದ ಜೀವಕ್ಕೆ ಮಾರಕವಾಗಬಹುದು ಹಬ್ಬದ ಸಡಗರ ನಿಮಗೆ ಆಪತ್ತು ಉಂಟು ಮಾಡದಿರಲಿ ಎಂದು ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಜಾಕಿ ಗಾರ್ಮೆಂಟ್ಸ್ ವತಿಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಮಾಸ್ಕ್ ಅನ್ನ ವಿತರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಉಮಾಕರ್ ನಗರ ಠಾಣೆ ವೃತ್ತ ನಿರೀಕ್ಷಕ ಶಿವಕುಮಾರ್ ಜಾಕಿ ಗಾರ್ಮೆಂಟ್ಸ್ ನ ವ್ಯವಸ್ಥಾಪಕರಾದ ಉಮೇಶ್ ಮೋಹನ್ ಮುಂತಾದವರು ಉಪಸ್ಥಿತರಿದ್ದರು ಮಂಜುನಾಥ್ ಆಲ್ಕುರ್ಕೆ ಅಮೋಘ ನ್ಯೂಸ್ ತಿಪಟೂರು ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಸಹಕಾರ ಸಂಘದ ಚುನಾವಣೆ ನಡೆಸುತ್ತಿರುವುದಕ್ಕೆ ಗುಬ್ಬಿ ತಾಲೂಕಿನ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರು ವಿರೋಧಿಸಿ ಕ್ರಮಬದ್ಧವಾಗಿ ಚುನಾವಣೆ ನಡೆಸಲು ಆಗ್ರಹಿಸಿದರು
ಸೊಸೈಟಿ ಸದಸ್ಯತ್ವವೇ ಇಲ್ಲದವರಿಗೆ ಮತದಾನ ಹಕ್ಕು ನೀಡುತ್ತಿರುವ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ಉಚ್ಚ ನ್ಯಾಯಾಲಯದ ಮೆಟ್ಟಿಲೇರಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಆದೇಶವನ್ನೇ ಉಲ್ಲಂಘಿಸಿ ಚುನಾವಣೆ ನಡೆಸಲಾಗುತ್ತಿದೆ. ಈ ಬಗ್ಗೆ ಪರಿಶೀಲಿಸಿ ಸಹಕಾರ ನಿಯಮಾನುಸಾರ ಚುನಾವಣೆ ನಡೆಯಬೇಕೆಂದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ಆಗ್ರಹಿಸಿದ ಘಟನೆ ತಾಲೂಕಿನ ಮಾವಿನಹಳ್ಳಿ ಗ್ರಾಮದ ವಿಎಸ್ಎಸ್ನ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕಂಡುಬಂತು. ಸಹಕಾರಿ ಹೊಸ ನಿಯಮದಂತೆ ಮೂರು ಮಹಾಸಭೆ ಹಾಗೂ ಕನಿಷ್ಠ ವ್ಯವಹಾರ ಮಾಡದ ಸದಸ್ಯರಿಗೆ ಮತದಾನ ಹಕ್ಕು ನೀಡುವಂತೆ ಆದೇಶವಿದ್ದು ಎಲ್ಲ ಸಹಕಾರ ಸಂಘದ ಚುನಾವಣೆ ಇದೇ ನಿಯಮಕ್ಕೆ ಬದ್ಧವಾಗಿ ನಡೆದಿದೆ. ಆದರೆ ಮಾವಿನಹಳ್ಳಿ ವಿಎಸ್ಎಸ್ನ ಚುನಾವಣೆಯಲ್ಲಿ ಮಾತ್ರ ನಿಯಮವನ್ನ ಗಾಳಿಗೆ ತೂರಿ ಚುನಾವಣೆ ನಡೆಸಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದರು. ಸಾಲುಗಾರರಲ್ಲದ ಹಾಗೂ ಸಾಲುಗಾರ ಕ್ಷೇತ್ರದ ಚುನಾವಣೆ ಕುರಿತು ಈ ಹಿಂದೆ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಾಗಿದೆ. ಮಧ್ಯಂತರ ಆದೇಶವೊಂದು ಹೊರಬಂದು ಸಹಕಾರ ಸಂಘಗಳ ಕಾಯ್ದೆಯಡಿ ಅನರ್ಹರಾಗಿದ್ದಲ್ಲಿ ಪರಿಗಣಿಸಬಾರದು ಎಂಬ ಸ್ಪಷ್ಟ ಆದೇಶವಿದೆ. ಇಲ್ಲಿ 277 ಮಂದಿ ಮತದಾರರಿಗೆ ಪ್ರತ್ಯೇಕ ಮತಗಟ್ಟೆ ಸೃಷ್ಟಿಸಿ ಚುನಾವಣೆ ನಡೆಸಲಾಗಿದೆ. ಆದರೆ ವಾಸ್ತವದಲ್ಲಿ ಎಲ್ಲಾ ಮತದಾರರ ಮೂಲ ದಾಖಲೆಗಳು ಸೊಸೈಟಿಯಲ್ಲಿಲ್ಲ. ಇವರಿಗೆ ಗುರುತಿನ ಚೀಟಿ ಬೆಳಗ್ಗೆ ವಿತರಿಸುವ ಕೆಲಸ ಮಾಡಲು ಮುಂದಾಗಿದ್ದಾರೆ. ಸದಸ್ಯರೇ ಅಲ್ಲದವರು ಮತದಾನಕ್ಕೆ ಬರುತ್ತಿರುವ ಹಿನ್ನೆಲೆ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದಿರುವುದು ಗೋಚರಿಸುತ್ತಿದೆ. ಇವರ ಅಕ್ರಮ ಕೆಲಸವನ್ನು ಪರಿಶೀಲಿಸಬೇಕೆಂದು ವಕೀಲ ಟಿಆರ್ ಚಿಕ್ಕರಂಗಯ್ಯ ಆಗ್ರಹಿಸಿದರು. ಸುಳ್ಳು ದಾಖಲೆ ನೀಡಿ ದೋಷಪೂರಿತ ಆದೇಶವನ್ನು ಮುಂದಿಟ್ಟು ಅಕ್ರಮ ಮತದಾನಕ್ಕೆ ಆಸ್ಪದ ನೀಡಲಾಗುತ್ತಿದೆ. ಪ್ರಾಥಮಿಕ ಸದಸ್ಯತ್ವ ಪಡೆಯದವರು ಮತದಾನ ಹೇಗೆ ಮಾಡಲಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರ ನೀಡುತ್ತಿಲ್ಲ. ರಿಟ್ ಅರ್ಜಿದಾರರನ್ನು ಪ್ರಸಕ್ತ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡಲು ಅವಕಾಶ ಕೊಟ್ಟಲ್ಲಿ ಉಚ್ಚ ನ್ಯಾಯಾಲಯದ ಆದೇಶವನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದಂತಾಗುತ್ತದೆ. ಅರ್ಜಿಯು ಕೇವಲ ಮಧ್ಯಂತರ ಆದೇಶವಾಗಿದ್ದು ರಿಟ್ ಅರ್ಜಿದಾರರ ಜೊತೆ ಶಾಮೀಲು ಆಗಿ ಮತದಾನದ ಹಕ್ಕನ್ನು ನೀಡಿ ಮತ ಎಣಿಕೆಗೆ ಅವಕಾಶ ನೀಡಿದಲ್ಲಿ ನ್ಯಾಯಾಲಯದ ನಿಂದನೆ ಪ್ರಕರಣ ದಾಖಲಿಸಲಾಗುವುದು ಎಂದು ಮುಖಂಡ ಎಂವಿ ಶ್ರೀನಿವಾಸಯ್ಯ ಎಚ್ಚರಿಸಿದರು. ಇನ್ನು ಯಾವುದೇ ಗುರುತಿನ ಚೀಟಿ ಇಲ್ಲದವರಿಗೆ ಮತದಾನ ಹಕ್ಕು ನೀಡುತ್ತಿರುವ ಅಧಿಕಾರಿಗಳು 277 ಮಂದಿಯಲ್ಲಿ ಅರ್ಹರು ಮತ್ತು ಅನರ್ಹರು ಎಂಬುದು ಹೇಗೆ ಪತ್ತೆ ಹಚ್ಚಿದರು ಎಂಬ ಮಾಹಿತಿ ಜನರಿಗೆ ತಿಳಿದಿಲ್ಲ. ಈ ಬಗ್ಗೆ ಸಹಕಾರ ಸಂಘದ ಕಾರ್ಯದರ್ಶಿ ಗಂಗಾಧರ್ ಸ್ಪಷ್ಟ ಮಾಹಿತಿ ನೀಡಬೇಕು. ಲಿಖಿತಯ ರೂಪದಲ್ಲಿ ಮಾಹಿತಿ ಹಾಗೂ ಚುನಾವಣಾ ಪ್ರಕ್ರಿಯೆಯ ನಿಯಮದ ಬಗ್ಗೆ ಪ್ರಶ್ನಿಸಲಾಗಿದೆ. ಅಧಿಕಾರಿಗಳು ನೀಡುವ ಮಾಹಿತಿ ಆಧಾರದ ಮೇಲೆ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಪ್ರಕರಣ ದಾಖಲಿಸಲಾಗುವುದು ಎಂದು ವಕೀಲ ವಸಂತ್ ಕುಮಾರ್ ತಿಳಿಸಿದರು. ಚುನಾವಣೆ ಪ್ರಕ್ರಿಯೆಯನ್ನು ಉಚ್ಚ ನ್ಯಾಯಾಲಯದ ಆದೇಶದಂತೆ ನಿಯಮಾನುಸಾರವಾಗಿ ನಡೆಸಲಾಗುತ್ತಿದೆ. ಗುರುತಿನ ಚೀಟಿ ಒದಗಿಸುವ ಅಥವಾ ಆಧಾರ್ ಕಾರ್ಡ್ ಮೂಲಕ ಸದಸ್ಯರಿಗೆ ಮತ ಹಕ್ಕು ನೀಡಲಾಗುತ್ತಿದೆ. ಸಹಕಾರಿ ನಿಯಮಗಳಂತೆ ನಡೆಯುತ್ತಿರುವ ಚುನಾವಣೆಯಲ್ಲಿ 305 ಮಂದಿಗೆ ಮತಗಟ್ಟೆ ನೀಡಿದ್ದು ನ್ಯಾಯಾಲಯದ ಆದೇಶದಂತೆ 277 ಮಂದಿಗೆ ಪ್ರತ್ಯೇಕ ಮತಗಟ್ಟೆ ಸ್ಥಾಪಿಸಿ ಚುನಾವಣೆ ನಡೆಸಲಾಗಿದೆ. ಪ್ರಕ್ರಿಯೆಯು ನಿಯಮಾನುಸಾರವಾಗಿ ನಡೆಸಲಾಗುವುದು. ನ್ಯಾಯಾಲಯದ ಆದೇಶ ಬಂದಲ್ಲಿ ಕ್ರಮ ವಹಿಸುತ್ತೇವೆ ಎಂದು ಚುನಾವಣಾಧಿಕಾರಿ ಯು ರಾಮಯ್ಯ ಸ್ಪಷ್ಟಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಬೀರರಾಮನಹಳ್ಳಿ ನರಸೇಗೌಡ, ಭರತ್ ಗೌಡ, ರಾಮು ಇತರರು ಇದ್ದರು. ಸರ್ಕಾರವು ಮಂಜೂರು ಮಾಡಿದ್ದ ಜಮೀನನ್ನ ಉಳಿಸಿಕೊಳ್ಳಲು ಹೋರಾಟ ಮಾಡಬೇಕಾಗಿದೆ ಎಂದು ದೇವನಹಳ್ಳಿ ತಾಲೂಕಿನ ಚಿಕ್ಕಸಣ್ಣೆ ಗ್ರಾಮದ ರೈತರು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಿಕ್ಕಸಣ್ಣೆ ಗ್ರಾಮ ಹಾಗೂ ಇನ್ನಿತರ ಗ್ರಾಮದ ರೈತರಿಗೆ ತಮಗೆ ಸರ್ಕಾರ ಮಂಜೂರು ಮಾಡಿದ್ದ ಜಮೀನನ್ನ ಉಳಿಸಿಕೊಳ್ಳಲು ಹರಸಾಹಸ ಪಡುತ್ತಿರುವ ಪರಿಸ್ಥಿತಿಯು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಿ ಮುನೇಗೌಡರ್ ಅವರಿಂದ ಎದುರಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ. ಈ ಭಾಗದ ಬಡ ರೈತರಿಗೆ ಸರ್ಕಾರ ಕಳೆದ 35 ವರ್ಷಗಳಿಂದಲೇ ತಲಾ 5-5 ಎಕರೆಯಂತೆ ಸುಮಾರು 17 ಎಕರೆ ಜಮೀನನ್ನ ಅದರಂತೆ 20 ವರ್ಷಗಳು ರೈತರ ಹೆಸರಿಗೆ ಪಹಣಿಯೂ ಬರ್ತಿತ್ತು. ಆದ್ರೆ ರೈತರ ಜಮೀನನ್ನ ಕಡಿಮೆ ಬೆಲೆಗೆ ತೆಗೆದುಕೊಂಡು ಅತಿ ಲಾಭ ಗಳಿಸುವ ನಿಟ್ಟಿನಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರು ರೈತರ ಜಮೀನು ಕೇಳಿದಾಗ ರೈತರು ನೀಡಲು ನಿರಾಕರಿಸಿದರು. ಇದರಿಂದಾಗಿ ರೈತರ ಜಮೀನಿಗೆ ಸರ್ಕಾರಿ ಜಾಗ ಅಂತ ನಮೂದಿಸಿ ಸತತ 16 ವರ್ಷಗಳು ಕಿರುಕುಳ ನೀಡಿ ಕೊನೆಗೆ ರೈತರಿಗೆ ನ್ಯಾಯಾಲಯದಿಂದ ಜಯ ಸಿಕ್ಕಿದೆ. ಆದ್ರೆ ಜಾಗವನ್ನ ಬಿಡದೆ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ. ದೇವನಹಳ್ಳಿ ತಾಲೂಕಿನ ಪೂಜನಹಳ್ಳಿಯ ಸರ್ವೆ ನಂಬರ್ 21ರಲ್ಲಿ ಅನೇಕ ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರ್ತಿದ್ದ ಮುನಿಯಪ್ಪ, ಅಂಜಿನಪ್ಪ, ವೆಂಕಟಮ್ಮ ಸೇರಿದಂತೆ ಮುಂತಾದ ರೈತರು 1977ರಲ್ಲಿ ಜಮೀನು ಮಂಜೂರಾತಿಗೆ ಸರ್ಕಾರಕ್ಕೆ ಅರ್ಜಿಯನ್ನ ಹಾಕಿಕೊಂಡಿದ್ದರು. ಅದರಂತೆ ಸರ್ಕಾರ 7 ವರ್ಷಗಳ ನಂತರ ಅಂದ್ರೆ 1984ರಲ್ಲಿ ಹಲವು ರೈತರಿಗೆ ಸರ್ವೆ ನಂಬರ್ 21ರಲ್ಲಿ 17 ಎಕರೆ ಜಮೀನು ಮಂಜೂರು ಮಾಡಿತ್ತು. ಹೀಗಾಗಿ ಸತತ 19 ವರ್ಷಗಳ ಕಾಲ ಅಂದ್ರೆ 2004ರವರೆಗೂ ರೈತರ ಹೆಸರಿನಲ್ಲಿ ಪಹಣಿ ಸೇರಿದಂತೆ ಇನ್ನಿತರ ಜಮೀನು ದಾಖಲೆಗಳು ಬಂದಿವೆ. ಜೆಡಿಎಸ್ ಮುಖಂಡ ಮುನೇಗೌಡ ರೈತರಿಗೆ ಗಾಳ ಹಾಕಿ ಒಳ್ಳೆ ಬೆಲೆಗೆ ಮಾರಲು ಜಮೀನು ಕೇಳಿದಾಗ ಜಮೀನು ಕೊಡಲು ನಿರಾಕರಿಸಿದ ರೈತರ ಸರ್ವೆ ನಂಬರ್ 21ರ ಜಮೀನಿಗೆ 2004 ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಸರ್ಕಾರಿ ಅಂತ ಪಹಣಿ ಬದಲಿಸಿ ಇದು ತೋಟಗಾರಿಕೆಗೆ ಸೇರಬೇಕೆಂದು ತಿದ್ದುಪಡಿ ಮಾಡಿದ್ದಾರೆ ಅಂತ ರೈತ ಮುನಿಯಪ್ಪ ದೂರಿದ್ದಾರೆ. ಪೂಜನಹಳ್ಳಿ ಸರ್ವೆ ನಂಬರ್ 21 ಗೋಮಾಳ, ನಾವು 1977ರಲ್ಲಿ ಅರ್ಜಿ ಹಾಕಿದ್ದೀವಿ.
78ರಲ್ಲಿ ಒಂದು ಸಾರಿ ಇನ್ಸ್ಪೆಕ್ಷನ್ ಆಯಿತು, ತಿರುಗಿ 81ರಲ್ಲಿ ಇನ್ಸ್ಪೆಕ್ಷನ್ ಆಯಿತು, 84ರಲ್ಲಿ ಸಾಗುವಳಿ ಚೀಟಿ ಕೊಟ್ಟರು. ಸಾಗುವಳಿ ಚೀಟಿ ಅಂತ ಖಾತೆ ಮಾಡಿಸ್ಕೊಂಡು ಖಾತೆ ಪಾಣಿ ಎಲ್ಲ ನಮ್ಮ ಹೆಸರು ಬಂತು, ನಾವೇ ಬೆಳೆ ಇಟ್ಕೊಂಡು ಗೊತ್ತಾಯಿತು. ಹಿಂಗಿರಬೇಕಾದ್ರೆ ಈ ನಮ್ಮ ಪಾಳ್ಯದ ಮನೆಗೆ ಹೋಗಿ ಜಮೀನು ಕೇಳಿದ್ರು, ಕಡಿಮೆ ಬೆಲೆಗೆ ಮಾಡೋಕ್ಕೆ ಕೊಟ್ಟರು. ಕಡಿಮೆ ಬೆಲೆಗೆ ಮಾಡೋಕ್ಕೆ ಕೊಟ್ಟಾಗ ನಾವು ಕೊಡೋಕ್ಕೆ ನಿರಾಕರಿಸಿದ್ವಿ. ನಿರಾಕರಿಸಿದಾಗ ಏನು ಮಾಡಿದ್ರು, ಖಾತೆ ಪಾಣಿ ಎಲ್ಲ ಕಂಪ್ಯೂಟರ್ ಪಾಣಿನೂ ನಮ್ಮ ಹೆಸರಿಗೆ ಬಂತು. 2004ರಲ್ಲಿ ರಿಪಬ್ಲಿಕ್ ಡೇ ಜನವರಿ 24ನೇ ತಾರೀಕು ಅಧಿಕಾರ 26 ಜನಗಳನ್ನ ಇವ್ರನ್ನ ಅಧಿಕಾರಿಗಳನ್ನ ಇಟ್ಕೊಂಡು ಜನವರಿ 26ನೇ ತಾರೀಕು ಸರ್ಕಾರಿ ಅಂತ ಪಾಣಿನಲ್ಲಿ ನಮೂದು ಮಾಡಿಸಿಬಿಟ್ರು ಅಧಿಕಾರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.